ಗಮನಿಸಬೇಕು. ಅಲ್ಲಿ ನೋಡಿ ಒಂದು ಬಸ್ ಬರುತ್ತೆ, ಆ ರಿಕ್ಷಾವನ್ನು ಅಡ್ಡ ಅದಕ್ಕೆ ರಿಕ್ಷಾ ಅಡ್ಡ ಇಡ್ತಾನೆ, ನಂತರ ಇಳಿತಾನೆ, ಆ ಬಸ್ ಡ್ರೈವರ್ ಇಳಿತಾನೆ, ಹಲ್ಲೆ ಮಾಡ್ತಾನೆ. ಒಂದು ಸಿ ಸಿ ಟಿ ವಿ ಏನೋ ಸ್ಥಳೀಯ ಸಿ ಸಿ ಟಿ ವಿ ಕ್ಯಾಮ್ರಾ ಏನಿದೆ ಅದರ ಮುಂದಗಡೆ ಇರುವಂತಹ ಶಾಪ್ನ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ ಇದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿರುವಂಥದ್ದು, ಸುರತ್ಕಲ್ನ ಸೂರಜ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ಮಂಗಳೂರು ಹೊರವಲಯದ ಸುರತ್ಕಲ್ ಸೂರಜ್ ಹೋಟೆಲ್ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿರುವಂತಹ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಈ ದೃಶ್ಯ ಸೆರೆಯಾಗಿರುವಂಥದ್ದು. ನಂತರ ಆತನನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡ್ತಾರೆ. ಪೊಲೀಸ್ ಠಾಣೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದರೆ ಇದೀಗ ಆರೋಪಿಗಳನ್ನು ಪತ್ತೆ ಹಚ್ಚಲು ಮಾತ್ರ ಹಿಂದೇಟು ಹಾಕ್ತಾ ಇದ್ದಾರೆ. ಬೇರೆಲ್ಲೂ ನಡೆದಿರುವಂತಹ ಘಟನೆಯಲ್ಲ, ಮಂಗಳೂರು ಹೊರವಲಯದ ಸುರತ್ಕಲ್ ಅಲ್ಲಿರುವಂತಹ ಸೂರಜ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲೇ ನಡೆದಿರುವಂತಹ ಘಟನೆ ಇದು.